ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಉತ್ತರಾಖಂಡ್ ಅಸ್ಸಾಂ ತ್ರಿಪುರ ಅಥವಾ ಮೇಘಾಲಯ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಅಸ್ಸಾಂನಲ್ಲಿ ಈ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಹಿಂಟನ್ನು ಕೂಡ ನೀಡಿದ್ದೆ ಒನ್ ಹಾರ್ನ್ಡ್ ರೈನೋಸೋರ್ಸ್ ಅಂತ ಒಂದು ಕೊಂಬಿನ ಈ ಮೃಗಗಳ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವಂತಹ ಈ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿರುವಂತಹ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಆಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ ಅಸ್ಸಾಂನಲ್ಲಿ ಪ್ರಮುಖವಾದಂತಹ ಏಳು ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಣೆ ಮಾಡಲಾಗಿದ್ದು ಈ ಅಸ್ಸಾಂನಿಂದ ಈ ಅಸ್ಸಾಂ ಮ್ಯಾಪ್ನಲ್ಲಿ ಪೂರ್ವದಿಂದ ಪಶ್ಚಿಮದ ಬರವರೆಗೆ ಈ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಲೊಕೇಟ್ ಮಾಡೋಣ ಮೊದಲಿಗೆ ಈ ದಿಹಿಂಗ್ ಪಟ್ಕಾಯ್ ಅನ್ನುವ ಈ ಒಂದು ನ್ಯಾಷನಲ್ ಪಾರ್ಕ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿಯಲ್ಲಿ ಅಂದರೆ ಇತ್ತೀಚೆಗೆ ಈ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕನ್ನು ಘೋಷಣೆ ಮಾಡಲಾಗುತ್ತೆ ನಂತರ ದಿಬ್ರು ಶಿಖಾವೊ ಅಂತ ನಂತರ ನಮೇರಿ ನ್ಯಾಷನಲ್ ಪಾರ್ಕ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸೊ ಈಗ ಡಿಸ್ಕಸ್ ಮಾಡಿದಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಂತರ ಮಿನಿ ಕಾಜಿರಂಗ ಅಂತ ಗುರುತಿಸಿಕೊಳ್ಳುವಂತಹ ಓರ್ಯಾಂಗ್ ನ್ಯಾಷನಲ್ ಪಾರ್ಕ್ ನಂತರ ಮಾನಸ್ ನ್ಯಾಷನಲ್ ಪಾರ್ಕ್ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಘೋಷಣೆ ಮಾಡಲಾದಂತಹ ರಾಷ್ಟ್ರೀಯ ಉದ್ಯಾನವನ ರೈಮೋನಾ ಅನ್ನುವ ನ್ಯಾಷನಲ್ ಪಾರ್ಕ್ ಆಗುತ್ತೆ ಸೊ ದಿಹಿಂಗ್ ಪಟ್ಕಾಯ್ ಮತ್ತು ರೈಮೋನಾ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿಯಲ್ಲಿ ಘೋಷಣೆ ಮಾಡಲಾಗಿತ್ತು ಮುಂಚೆ ಐದು ನ್ಯಾಷನಲ್ ಪಾರ್ಕ್ಸ್ಗಳನ್ನು ಹೊಂದಿದಂತಹ ಅಸ್ಸಾಂ ಈಗ ಒಟ್ಟು ಏಳು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಟ್ ಮಾಡಿ ಇಟ್ಕೊಳ್ಳಿ ಈ ಮ್ಯಾಪನ್ನು ಸ್ಕ್ರೀನ್ಶಾಟ್ ಬೇಕಾದರೂ ನೀವು ತಗೋಬೋದು ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಇತ್ತೀಚೆಗೆ ಈ ಆಪರೇಷನ್ ಅಮಾನತ್ ಅನ್ನುವ ಇನಿಷಿಯೇಟಿವ್ ನ್ಯೂಸ್ನಲ್ಲಿತ್ತು ಸೊ ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಈ ಆಪರೇಷನ್ ಅಮಾನತ್ ಅನ್ನುವ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಸಿ ಆರ್ ಪಿ ಎಫ್ ಪಡೆಗಳಿಂದ ಆಪ್ಷನ್ ಎರಡು ರೈಲ್ವೆ ಸಂರಕ್ಷಣಾ ಪಡೆಗಳು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪ್ಷನ್ ಮೂರು ಬಾರ್ಡರ್ ಸೇಫ್ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಅಥವಾ ಬಿ ಎಸ್ ಎಫ್ ಆಪ್ಷನ್ ನಾಲ್ಕು ದೆಲ್ಲಿ ಪೊಲೀಸ್ ಪಡೆಗಳು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಣ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್ ಇದೇ ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ಪಿ ಡಿ ಒ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಅರವತ್ತು ದಿನಗಳ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಈ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಪ್ರಿಪ್ರೇಷನ್ಗೆ ಬೇಕಾಗಿರುವಂತಹ ಜನರಲ್ ಅವೇರ್ನೆಸ್ ಅದರಲ್ಲೂ ಈ ರೂರಲ್ ಡೆವಲಪ್ಮೆಂಟ್ ಪಂಚಾಯತಿ ರಾಜ್ ರೂರಲ್ ಕೋ ಆಪ್ರೇಟಿವ್ ಸೊಸೈಟೀಸ್ ಈ ರೀತಿಯಾದಂತಹ ವಿಷಯಗಳನ್ನು ಒಳಗೊಂಡಂತೆ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಕಣ್ ಕವರ್ ಮಾಡಲಾಗುತ್ತೆ ಅದೇ ರೀತಿಯಾಗಿ ಎರಡನೇ ಪತ್ರಿಕೆಯಲ್ಲಿ ಇನ್ಕ್ಲೂಡ್ ಮಾಡಲಾಗುವಂತಹ ಈ ಸಂವಹನ ಪತ್ರಿಕೆ ಅಂತ ಏನು ಕರಿತೇವೆ ಕಮ್ಯುನಿಕೇಷನ್ ಪೇಪರ್ ಅಂತ ಸೊ ಅದರಲ್ಲಿ ಬೇಕಾಗಿರುವಂತಹ ಜನರಲ್ ಇಂಗ್ಲೀಷ್ ಜನರಲ್ ಕನ್ನಡ ಕಂಪ್ಯೂಟರ್ ಈ ರೀತಿಯಾದಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಒಳಗೊಂಡಂತಹ ಈ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಇದ್ದು ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡುವುದರ ಮೂಲಕ ಈ ಕೋರ್ಸ್ಗಳನ್ನು ಜಾಯಿನ್ ಆಗ್ಬೋದು ಅಥವಾ ನಿಮಗೇನಾದರೂ ಏನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಇತ್ತೀಚೆಗೆ ಸ್ವಿಜರ್ಲ್ಯಾಂಡ್ನ ಐ ಕ್ಯೂ ಏರ್ ಅನ್ನುವ ಸಂಸ್ಥೆಯ ಮೂಲಕ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ವಾಯು ಗುಣಮಟ್ಟ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಈ ವರದಿಯ ಪ್ರಕಾರ ನಮ್ಮ ಭಾರತದ ರಾಜಧಾನಿಯಾಗಿರುವಂತಹ ದೆಹಲಿ ಜಗತ್ತಿನಾದ್ಯಂತ ಅತ್ಯಂತ ಕಳಪೆ ಮಟ್ಟದ ಗುಣಮಟ್ಟವನ್ನು ಹೊಂದಿರುವಂತಹ ಗಾಳಿಯ ಗುಣಮಟ್ಟವನ್ನು ಹೊಂದಿರುವಂತಹ ರಾಜಧಾನಿಯಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ ಅನ್ನೋದು ಸಾಕಷ್ಟು ವಿಷಾದಕರವಾದಂತಹ ಸಂಗತಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಮ್ಮ ರಾಜಧಾನಿ ಏನಿದೆ ದೆಹಲಿ ಏನಿದೆ ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಕಳಪೆ ಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಜಧಾನಿಯಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಇನ್ನು ಯಾವ ರೀತಿಯಲ್ಲಿ ಈ ಏರ್ ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಇದೆ ಭಾರತದಲ್ಲಿ ಅಂತ ಗುರುತಿಸೋದಾದರೆ ಮುಖ್ಯವಾಗಿ ಈ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನುವ ಈ ಒಂದು ಸೂಕ್ಷ್ಮ ಕಣಗಳನ್ನು ಒಬ್ಸರ್ವ್ ಮಾಡುವುದರ ಮೂಲಕ ಈ ಐ ಕ್ಯೂ ಏರ್ ಅನ್ನುವ ಸಂಸ್ಥೆಯ ಮೂಲಕ ಸ್ವಿಜರ್ಲ್ಯಾಂಡಿನ ಸಂಸ್ಥೆಯದು ಈ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಈ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂತಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಅಂತ ಇದನ್ನು ಗುರುತಿಸಲಾಗುತ್ತೆ ಸೊ ಈ ಒಂದು ಕಣ ಅಥವಾ ಈ ಒಂದು ಸೂಕ್ಷ್ಮ ಕಣ ಏನಿದೆ ಸರಾಸರಿಯಾಗಿ ಪ್ರತಿ ಘನ ಮೀಟರ್ಗೆ ಪ್ರತಿ ಮೀಟರ್ ಮೀಟರ್ ಕ್ಯೂಬ್ಗೆ ಸುಮಾರು ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಮ್ಸ್ಗಳಷ್ಟು ಮೈಕ್ರೋಗ್ರಾಮ್ಸ್ಗಳಷ್ಟು ಸಾಂದ್ರತೆಯನ್ನು ಡೆನ್ಸಿಟಿಯನ್ನು ಹೊಂದಿದೆ ಅಂತ ಈ ಒಂದು ರಿಪೋರ್ಟ್ನ ಮೂಲಕ ಪಬ್ಲಿಷ್ ಮಾಡಲಾಗಿದೆ ಸೊ ಹೀಗಾಗಿ ಭಾರತವು ಜಗತ್ತಿನಾದ್ಯಂತ ಅತಿ ಕೆಟ್ಟ ಗಾಳಿಯನ್ನು ಗಾಳಿಯ ಗುಣಮಟ್ಟವನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ ಅಂತ ಗುರುತಿಸಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಸೊ ಇದನ್ನು ಎಸ್ ಎ ಅಥವಾ ನಿಮ್ಮ ಈ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಬೋದು ಇದರ ಮೇಲೆ ಆಬ್ಜೆಕ್ಟಿವ್ ಪ್ರಶ್ನೆಗಳು ಕೂಡ ಪ್ರಿಲಿಮ್ಸ್ನಲ್ಲಿ ಕೇಳಬಹುದು ಸೊ ಇನ್ನು ಈ ಒಂದು ಪಟ್ಟಿಯಲ್ಲಿ ಮೊದಲ ಮತ್ತು ಎರಡನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರಗಳು ಭಾರತದಿಂದ ಸಾಕಷ್ಟು ದೂರದಲ್ಲಿ ಇಲ್ಲ ಭಾರತದ ನೆರೆಯ ರಾಷ್ಟ್ರಗಳಾಗಿರುವಂತಹ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ್ ಕ್ರಮವಾಗಿ ಮೊದಲನೇ ಮತ್ತು ಎರಡನೇ ಸ್ಥಾನವನ್ನು ಈ ಜಗತ್ತಿನಾದ್ಯಂತ ಈ ಅತಿ ಕಡಿಮೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಮತ್ತು ಎರಡನೇ ಸ್ಥಾನಗಳನ್ನು ಹೊಂದಿದೆ ಅಂತ ನಾವು ನೋಟ್ ಮಾಡ್ಕೋಬೇಕು ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಸೊ ಈ ಬಾಂಗ್ಲಾದೇಶದಲ್ಲಿ ಪ್ರತಿ ಘನ ಮೀಟರ್ಗೆ ಸುಮಾರು ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೈಕ್ರೋಗ್ರಾಮ್ಸ್ಗಳಷ್ಟು ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳನ್ನು ಗುರುತಿಸಲಾಗಿದ್ದು ನಂತರ ಈ ಪಾಕಿಸ್ತಾನದಲ್ಲಿ ಸುಮಾರು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಮೈಕ್ರೋಗ್ರಾಮ್ಗಳಷ್ಟು ಪ್ರತಿ ಘನ ಮೀಟರ್ಗೆ ಈ ಒಂದು ಪರ್ಟಿಕ್ಯುಲೇಟ್ ಮ್ಯಾಟ್ರ್ಗಳನ್ನು ಗುರುತಿಸಲಾಗಿದೆ ಅಥವಾ ರೆಕಾರ್ಡ್ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಇನ್ನು ಸತತ ನಾಲ್ಕನೇ ಬಾರಿಗೆ ನಮ್ಮ ಭಾರತದ ರಾಜಧಾನಿಯಾಗಿರುವಂತಹ ದೆಹಲಿಯನ್ನು ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿಯಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಸೊ ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಈ ಪಲ್ಯೂಷನ್ ರಿಲೇಟ್ ಆದಂತಹ ಯಾವುದೇ ಒಂದು ಎಸ್ ಎ ಬಂದರೆ ಅದರಲ್ಲಿ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಬಗ್ಗೆ ಮತ್ತು ದೆಹಲಿಯ ಈ ಒಂದು ಕಲುಷಿತ ಗಾಳಿಯ ಗುಣಮಟ್ಟದ ಬಗ್ಗೆ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಅದನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಇನ್ನು ಬಿಹಾರದ ಸರಾಯ್ ಅನ್ನುವ ಈ ಒಂದು ನಗರ ಏನಿದೆ ವಿಶ್ವದ ಅತ್ಯಂತ ಕಲುಷಿತ ಮಹಾನಗರ ಪ್ರದೇಶಗಳಲ್ಲಿ ಒಂದಾಗಿದೆ ಅಂತ ಗುರುತಿಸಲಾಗಿದೆ ಸೊ ವಿಶ್ವದ ಹನ್ನೊಂದು ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಭಾರತದ ಹತ್ತು ನಗರಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದು ಸಾಕಷ್ಟು ಖೇದಕರವಾದಂತಹ ಒಂದು ಸಂಗತಿಯಾಗುತ್ತೆ ಇನ್ನು ಹನ್ನೊಂದನೆಯ ಒಂದು ನಗರ ಯಾವುದು ಅಂತಂದರೆ ಪಾಕಿಸ್ತಾನದ ಲಾಹೋರ್ ಅಂತ ಗುರುತಿಸಲಾಗುತ್ತೆ ಇನ್ನು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ಶಿಫಾರಸು ಮಾಡಲಾದಂತಹ ಲಿಮಿಟ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಇದರ ಲಿಮಿಟನ್ನು ಶಿಫಾರಸು ಏನು ಮಾಡಿದ್ದಾರೆ ಭಾರತದ ಸುಮಾರು ತೊಂಬತ್ತಾರು ಪರ್ಸೆಂಟ್ನಷ್ಟು ಜನಸಂಖ್ಯೆ ಏನಿದೆ ಈ ಒಂದು ಲಿಮಿಟನ್ನು ಮೀರಿ ಆ ಲಿಮಿಟಿನ ಏಳು ಪಟ್ಟು ಹೆಚ್ಚಿನ ಪ್ರಮಾಣದ ಕಲುಷಿತ ಗಾಳಿಯಲ್ಲಿ ಜೀವಿಸ್ತಾ ಇದ್ದಾರೆ ಅಥವಾ ಆ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ ಟು ಪಾಯಿಂಟ್ ಫೈವ್ನ ಏಳು ಪರ್ಸೆಂಟ್ ಏಳು ಎಕ್ಸ್ನಷ್ಟು ಅಥವಾ ಏಳು ಪಟ್ಟು ಹೆಚ್ಚಿನ ಒಂದು ಕಲುಷಿತ ಗಾಳಿಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಆ ಒಂದು ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಈ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲೇಟ್ ಮ್ಯಾಟರನ್ನು ಸೇವಿಸ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಇನ್ನು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದರೆ ಏನು ಪಿ ಎಮ್ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಅಲ್ಲ ಈ ಪಲ್ಯೂಷನ್ ರಿಲೇಟ್ ಆದಂತಹ ಮಾಹಿತಿಯ ಪ್ರಕಾರ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಈ ಪಿ ಎಮ್ ಅನ್ನು ಗುರುತಿಸಲಾಗುತ್ತೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂತಂದರೆ ಗಾಳಿಯಲ್ಲಿರುವಂತಹ ಈ ಒಂದು ಘನ ವಸ್ತುವಿನ ಕಣಗಳು ಅಥವಾ ಈ ದ್ರವ ಹನಿಗಳೊಂದಿಗೆ ಇನ್ ಸೇರಿಕೊಂಡು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಗುರುತಿಸಲಾಗುತ್ತೆ ಗಾಳಿಯಲ್ಲಿರುವಂತಹ ಈ ಸಾಲಿಡ್ ಕಣಗಳು ಮಾಯ್ಶ್ಚರ್ನೊಂದಿಗೆ ಮಾಯಿಶ್ಚರ್ನೊಂದಿಗೆ ಕೂಡಿಕೊಳ್ಳುವುದರ ಮೂಲಕ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ರೂಪವಾಗುತ್ತೆ ರಚನೆಯಾಗುತ್ತೆ ಅಂತ ನಾವು ಗುರುತಿಸಬಹುದು ಸಾಮಾನ್ಯವಾಗಿ ಯಾವುದೇ ವಸ್ತುಗಳನ್ನು ಸುಡುವುದಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಈ ಕ್ರಾಪ್ ಡೆಸಿಡ್ಯೂಸ್ ಅಂತ ಏನು ಕರಿತೇವೆ ಅಥವಾ ರೆಸಿಡ್ಯೂಸ್ ಅಂತ ಏನು ಕರಿತೇವೆ ಅಥವಾ ಈ ತ್ಯಾಜ್ಯಗಳನ್ನು ಸುಡುವುದರ ಮೂಲಕ ಅಥವಾ ಯಾವುದೇ ರೀತಿಯಾದಂತಹ ಧೂಳನ್ನು ಉತ್ಪಾದಿಸುವಂತಹ ಚಟುವಟಿಕೆಯ ಮೂಲಕ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳು ರೂಪಿತವಾಗುತ್ತವೆ ಪರಿಸರದಲ್ಲಿ ಅಂತ ಗುರುತಿಸಲಾಗುತ್ತೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳು ಸಾಮಾನ್ಯವಾಗಿ ವಿಭಿನ್ನ ಗಾತ್ರದಲ್ಲಿ ಇರುತ್ತವೆ ಅದರಲ್ಲಿ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಯಾವುದು ಅಂತಂದರೆ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂತ ಇದನ್ನು ಗುರುತಿಸಲಾಗುತ್ತೆ ಟು ಟೂ ಪಾಯಿಂಟ್ ಫೈವ್ ಅಂತಂತಂದರೆ ಎರಡು ಪಾಯಿಂಟ್ ಐದು ಮೈಕ್ರೋಮೀಟರ್ಗಳಿಗಿಂತ ಕಡಿಮೆ ಡಯಾಮೀಟ್ರನ್ನು ಹೊಂದಿರುವಂತಹ ಕಣಗಳನ್ನು ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂತ ಗುರುತಿಸಲಾಗುತ್ತೆ ಸೊ ಇವು ಸಾಕಷ್ಟು ಸೂಕ್ಷ್ಮ ಕಣಗಳಾಗಿರುವ ಕಾರಣಕ್ಕಾಗಿ ಇವನ್ನು ಸೇವನೆ ಮಾಡುವುದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಅಪಾಯವನ್ನು ಉಂಟು ಮಾಡಬಲ್ಲಂತಹ ಒಂದು ಕ್ಷಮತೆಯನ್ನು ಈ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಟೂ ಪಾಯಿಂಟ್ ಫೈವ್ ಹೊಂದಿದೆ ಅಂತ ನಾವು ಗುರುತಿಸ್ಬೋದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಸರಾಸರಿ ಕೂದಲಿನ ಅಗಲದ ಒನ್ ಥ ಒನ್ ಥರ್ಟಿಯತ್ ಗಾತ್ರವನ್ನು ಹೊಂದಿರುವಂತಹ ಈ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲೇಟ್ ಮ್ಯಾಟ್ರ್ಗಳು ಮಾನವನ ಶ್ವಾಸಕೋಶ ಅಥವಾ ಯಾವುದೇ ಪ್ರಾಣಿಯ ಶ್ವಾಸಕೋಶದೊಳಗೆ ಹೋಗಿ ಆಳವಾಗಿ ನೆಲೆ ನಿಂತು ಮಾನವನ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಅದರಲ್ಲೂ ಮುಖ್ಯವಾಗಿ ಶ್ವಾಸಕೋಶದ ಮೇಲೆ ದುಷ್ಪರಿಣಾಮವನ್ನು ಬೀರಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿವೆ ಅಂತ ನಾವು ಗುರುತಿಸ್ಬೋದು ಸೊ ಹೀಗಾಗಿ ಈ ವಿಶ್ವ ವಾಯು ಗುಣಮಟ್ಟದ ವರದಿಯನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದ್ದು ಈ ಒಂದು ಪಟ್ಟಿಯಲ್ಲಿ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಬಾಂಗ್ಲಾದೇಶ್ ಎರಡನೇ ಸ್ಥಾನದಲ್ಲಿ ನಮ್ಮ ನೆರೆಯ ಪಾಕಿಸ್ತಾನ ಇದೆ ಎನ್ನುವುದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತದೆ ಸೊ ಮ್ಯಾಟರ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ನೋಟ್ ಮಾಡಿ ಇಟ್ಕೊಳ್ಳಿ ಇನ್ನು ಮುಂದಿನ ಆರ್ಟಿಕಲ್ ಎಫ್ ಎಸ್ ಎಸ್ ಎ ಐ ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾದಂತಹ ಮಾಹಿತಿಯಾಗಿದೆ ಈ ಕೆ ಎಸ್ ಪ್ರಿಲಿಮ್ಸ್ನಲ್ಲಿ ಇತ್ತೀಚೆಗೆ ನ್ಯೂಸ್ನಲ್ಲಿರುವಂತಹ ಕೆಲವೊಂದಿಷ್ಟು ಸಂಸ್ಥೆಗಳ ಬಗ್ಗೆ ಮಾಹಿತಿಗಳನ್ನು ಎಕ್ಸಾಮ್ನಲ್ಲಿ ಪ್ರಶ್ನೆಯಾಗಿ ಕೇಳ್ತಾ ಇರ್ತಾರೆ ಸೊ ಹೀಗಾಗಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅನ್ನುವ ಈ ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಇತ್ತೀಚೆಗೆ ಕರ್ನಾಟಕದಾದ್ಯಂತ ಈ ಗೋಬಿ ಮಂಚೂರಿಯಲ್ಲಿ ಗೋಬಿ ಮಂಚೂರಿಯಲ್ಲಿ ಒಂದು ವಿಷ ಪದಾರ್ಥವನ್ನು ಗುರುತಿಸಲಾಗಿತ್ತು ಆ ವಿಷ ಪದಾರ್ಥ ಯಾವುದು ಅಂತ ಕಮೆಂಟ್ ಮಾಡಬೇಕು ನೀವೆಲ್ಲ ಎಷ್ಟು ಅವೇರ್ ಆಗಿದ್ದೀರಿ ಅಂತ ತಿಳ್ಕೋಣ ಸೊ ಈ ಗೋಬಿ ಮಂಚೂರಿಯಲ್ಲಿ ಅದರಲ್ಲಿ ಬಳಸಲಾಗುವಂತಹ ಬಣ್ಣದಲ್ಲಿ ಒಂದು ವಿಷ ಪದಾರ್ಥವನ್ನು ಕಂಡುಹಿಡಿಯಲಾಗಿದೆ ಸೊ ಹೀಗಾಗಿ ಓವರ್ ಆಲ್ ಓವರ್ ದ ಕರ್ನಾಟಕ ದ ಗೋಬಿ ಮಂಚೂರಿ ಹ್ಯಾಸ್ ಬೀನ್ ಗಿವನ್ ಬ್ಲ್ಯಾಂಕೆಟ್ ಬ್ಯಾನ್ ಅಂತ ನಾವು ನ್ಯೂಸ್ ಪೇಪರ್ನಲ್ಲಿ ಓದಿದ್ವಿ ಅಂದರೆ ಆ ಒಂದು ಗೋಬಿ ಮಂಚೂರಿ ಮಾರಾಟ ಮಾಡುವುದನ್ನು ಬ್ಯಾನ್ ಮಾಡಲಾಗಿದೆ ಅಂತ ನ್ಯೂಸ್ ಪೇಪರ್ನಲ್ಲಿ ನಾವು ಓದಿದ್ವಿ ಸೊ ಆ ಒಂದು ವಸ್ತು ಯಾವುದು ಅಂದರೆ ವಿಷಕಾರಿಯಾದಂತಹ ವಸ್ತು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ದೇಶದಾದ್ಯಂತ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಗುರುತಿಸ್ಬೋದು ಸೊ ಇತ್ತೀಚೆಗೆ ಈ ಸಂಸ್ಥೆ ಅಥವಾ ಪ್ರಾಧಿಕಾರ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದೇಶದಾದ್ಯಂತ ಈ ಎಫ್ ಎಸ್ ಎಸ್ ಎ ಐ ಅನ್ನುವ ಸಂಸ್ಥೆಯ ಮೂಲಕ ಮೂವತ್ತ್ನಾಲ್ಕು ಮಯೋಕ್ ಮೈಕ್ರೋ ಬಯೋಲಜಿ ಲ್ಯಾಬೊರೆಟರಿಗಳ ನೆಟ್ವರ್ಕ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ರಚನೆ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಲ್ಯಾಬೊರೆಟರಿಗಳ ಮೂಲಕ ಆಹಾರ ಉತ್ಪನ್ನಗಳನ್ನು ಪರೀಕ್ಷಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲ ಆಗುವಂತೆ ಈ ಮೈಕ್ರೋ ಬಯೋಲಜಿ ಲ್ಯಾಬ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಈ ಒಂದು ಜಾಲವನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಎಫ್ ಎಸ್ ಎಸ್ ಎ ಐ ಅನ್ನುವ ಸಂಸ್ಥೆಯ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅನ್ನುವ ಕಾಯ್ದೆಯ ಮೂಲಕ ಶಾಸನಬದ್ಧವಾದಂತಹ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು ಶಾಸನಬದ್ಧ ಅಥವಾ ಸ್ಟ್ಯಾಟ್ಯೂಟರಿ ಸ್ಥಾನಮಾನ ಹೊಂದಿರುವಂತಹ ಸಂಸ್ಥೆ ಎಫ್ ಎಸ್ ಎಸ್ ಎ ಐ ಅಂತ ನಾವು ಗುರುತಿಸ್ಬೋದು ಎಫ್ ಎಸ್ ಎಸ್ ಎ ಎ ಐ ಇದು ಶಾಸನಬದ್ಧವಾದಂತಹ ಸಂಸ್ಥೆ ಯಾಕೆ ಅಂತಂದರೆ ಇದನ್ನು ಎರಡು ಸಾವಿರದ ಆರರ ಒಂದು ಕಾಯ್ದೆಯ ಮೂಲಕ ಶಾಸಕಾಂಗದ ಕಾಯ್ದೆಯನ್ನು ಅಥವಾ ಬಿಲ್ ಪಾಸ್ ಮಾಡುವುದರ ಮೂಲಕ ಕಾಯ್ದೆಯ ಮೂಲಕ ಈ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗಿತ್ತು ಸೊ ಇದೇ ಒಂದು ಕಾರಣಕ್ಕಾಗಿ ಸ್ಟ್ಯಾಟ್ಯುಟರಿ ಸ್ಥಾನಮಾನವನ್ನು ಈ ಫುಡ್ ಸ್ಟೇ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಹೊಂದಿದೆ ಅಂತ ನಾವು ಗುರು ಬಹುದು ಸದ್ಯಕ್ಕೆ ನಮ್ಮ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಈ ಎಫ್ ಎಸ್ ಎಸ್ ಎ ಐ ಆಗಿದ್ದು ಇದರ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ದೆಹಲಿಯಲ್ಲಿದೆ ಅಂತ ಕೂಡ ನಾವು ನೋಟ್ ಮಾಡಿ ಇಟ್ಕೋಬೇಕು ಇನ್ನು ಮುಖ್ಯವಾಗಿ ಈ ಎಫ್ ಎಸ್ ಎಸ್ ಎ ಐ ಅನ್ನುವ ಸಂಸ್ಥೆ ಮಾಡುವಂತಹ ಕಾರ್ಯಗಳು ಏನು ಅಥವಾ ಇದರ ಜವಾಬ್ದಾರಿಗಳು ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದೇಶದಾದ್ಯಂತ ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ಸ್ಗಳನ್ನು ಸ್ಟ್ಯಾಂಡರ್ಡ್ಸ್ ಅಥವಾ ಮಾನದಂಡಗಳನ್ನು ರೂಪಿಸುವುದು ಮತ್ತು ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ನಿಯಮಗಳನ್ನು ರಚಿಸುವಂತಹ ಜವಾಬ್ದಾರಿಯನ್ನು ಈ ಎಫ್ ಎಸ್ ಎಸ್ ಎ ಐ ಸಂಸ್ಥೆ ಹೊಂದಿದೆ ಈ ಆಹಾರ ವ್ಯವ ವ್ಯವಹಾರ ಅಥವಾ ಈ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಈ ಹೋಟೆಲ್ ಆಗಿರ್ಬೋದು ಯಾವುದೇ ಅಂಗಡಿಗಳಾಗಿರ್ಬೋದು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಮಳಿಗೆಗಳಾಗಿರ್ಬೋದು ಅವು ಈ ಪರವಾನಿಗೆ ಅಥವಾ ಲೈಸೆನ್ಸನ್ನು ಪಡೆದುಕೊಳ್ಳುವುದಾಗಿರ್ಬೋದು ಅಥವಾ ಸರ್ಟಿಫಿಕೇಷನನ್ನು ಪಡೆದುಕೊಳ್ಳುವುದಾಗಿರ್ಬೋದು ಈ ಸಂಸ್ಥೆಯ ಮೂಲಕ ನಡೆಸಬೇಕಾಗುತ್ತೆ ಮತ್ತು ದೇಶದಾದ್ಯಂತ ಈ ಆಹಾರ ಪದಾರ್ಥಗಳಿಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತಹ ಲ್ಯಾಬ್ರೇಟ್ರಿಗಳ ಕಾರ್ಯವಿಧಾನವನ್ನು ಯಾವ ರೀತಿಯಾಗಿ ಆ ಲ್ಯಾಬೊರೆಟರಿಗಳು ಪ್ರಯೋಗಾಲಯಗಳು ಕೆಲಸ ಮಾಡಬೇಕು ಅಂತ ಗೈಡ್ಲೈನ್ಸ್ಗಳನ್ನು ಸೂಚಿಸುವಂತಹ ಒಂದು ಸಂಸ್ಥೆ ಕೂಡ ಈ ಎಫ್ ಎಸ್ ಎಸ್ ಎ ಐ ಆಗಿದೆ ಅಂತ ನಾವು ಗುರುತಿಸಬೇಕು ಅದೇ ರೀತಿಯಾಗಿ ಈ ಆರೋಗ್ಯ ಆರೋಗ್ಯ ಸುರಕ್ಷತೆ ಅಥವಾ ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ಒಂದು ಪಾಲಿಸಿಗಳನ್ನು ರೂಪಿಸಬೇಕು ಅಂತಂದರೆ ಅದಕ್ಕೆ ಸಲಹೆ ನೀಡುವಂತಹ ಒಂದು ಪ್ರಮುಖ ಕಾರ್ಯವನ್ನು ಕೂಡ ಈ ಸಂಸ್ಥೆಯ ಮೂಲಕ ನಡೆಸಲಾಗುತ್ತೆ ಮತ್ತು ಈ ಆಹಾರ ಉತ್ಪನ್ನಗಳಲ್ಲಿ ಯಾವುದೇ ರೀತಿಯಾದಂತಹ ಪಲ್ಯೂಟನ್ಸ್ ಅಥವಾ ಈ ಕಲ್ಮಶಗಳು ಕಂಡು ಬಂದರೆ ಅದರ ಬಗ್ಗೆ ಡೇಟಾಗಳನ್ನು ಸಂಗ್ರಹಿಸಿ ಆಗಬಹುದಾದಂತಹ ಅಪಾಯಗಳನ್ನು ಗುರುತಿಸಿ ಕ್ಷಿಪ್ರವಾದಂತಹ ಎಚ್ಚರಿಕೆಯನ್ನು ವಹಿಸುವಂತಹ ಮತ್ತು ಅದಕ್ಕೆ ಸರಿಯಾದ ಕ್ರಮಗಳನ್ನು ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಎಫ್ ಎಸ್ ಎಸ್ ಎ ಐ ಅಂತ ಆಗಿದೆ ಅಂತ ನಾವು ಗುರುತಿಸ್ಬೋದು ನಿಮಗೆಲ್ಲ ನೆನಪಿದ್ರೆ ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಈ ನೆಸ್ಲೆ ಸಂಸ್ಥೆಯ ಮೂಲಕ ತಯಾರು ಮಾಡಲಾಗುವಂತಹ ಈ ಮ್ಯಾಗಿಯಲ್ಲಿ ಸೂಚಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಸಾ ಅಥವಾ ಲೆಡ್ ಈ ಒಂದು ಅಂಶ ಹೆಚ್ಚಾಗಿದ್ದ ಕಾರಣಕ್ಕಾಗಿ ಮ್ಯಾಗಿಯನ್ನು ಬ್ಯಾನ್ ಮಾಡಲಾಗಿತ್ತು ನಿಮಗೆಲ್ಲ ನೆನಪಿರ್ಬೋದು ಮ್ಯಾಗಿಯನ್ನು ಬ್ಯಾನ್ ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಈ ಒಂದು ಬ್ಯಾನ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಇಲ್ಲಿ ರಿಕಾಲ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಆಹಾರ ಸುರಕ್ಷತೆಯ ಬಗ್ಗೆ ದೇಶದಾದ್ಯಂತ ಮಾಹಿತಿಯ ಒಂದು ಇನ್ಫಾರ್ಮೇಷನ್ ನೆಟ್ವರ್ಕನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿರುವಂತಹ ಈ ಸಂಸ್ಥೆ ಆಹಾರ ಸುರಕ್ಷತೆ ಮತ್ತು ಆಹಾರ ಮಾನದಂಡಗಳ ಬಗ್ಗೆ ಜನರ ನಡುವೆ ಸಾಮಾನ್ಯ ಅರಿವನ್ನು ಕೂಡ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ನೀವು ಈ ಟಿ ವಿಗಳಲ್ಲಿ ಸಾಕಷ್ಟು ಆ್ಯಡ್ಸ್ಗಳು ಕೂಡ ಬರ್ತಾ ಇರುತ್ತೆ ಎಫ್ ಎಸ್ ಎಸ್ ಎ ಐನಿಂದ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಪದಾರ್ಥಗಳನ್ನು ಮಾರ್ಕೆಟ್ನಲ್ಲಿ ಸೆಲ್ ಮಾಡಬೇಕು ಆಹಾರ ಪದಾರ್ಥಗಳನ್ನು ಸೆಲ್ ಮಾಡಬೇಕು ಅಂತಂದರೆ ಈ ಎಫ್ ಎಸ್ ಎಸ್ ಎ ಐ ಅನ್ನುವ ಸಂಸ್ಥೆಯ ಮೂಲಕ ಲೈಸೆನ್ಸನ್ನು ಪಡೆದುಕೊಂಡು ಸರ್ಟಿಫಿಕೇಷನನ್ನು ಮಾಡಿಕೊಂಡು ಈ ಒಂದು ಮಾರ್ಕೆಟ್ನಲ್ಲಿ ಆ ಆಹಾರ ಪದಾರ್ಥವನ್ನು ಸೆಲ್ ಮಾಡಬೇಕಾಗುತ್ತೆ ಯಾವುದೇ ಕಂಪ್ನಿಗಳು ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಅಂತ ಅನ್ಕೊಳ್ಳಿ ಅಥವಾ ಮ್ಯಾಪಿಂಗ್ ರಿಲೇಟ್ ಅಂತ ಅನ್ಕೊಳ್ಳಿ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಇತ್ತೀಚೆಗೆ ಬೈಕಲ್ ಸರೋವರ ನ್ಯೂಸ್ನಲ್ಲಿತ್ತು ರಷ್ಯಾದಲ್ಲಿರುವಂತಹ ಈ ಬೈಕಲ್ ಸರೋವರ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ ಇತ್ತೀಚೆಗೆ ಬಂದಂತಹ ಕೆಲವೊಂದಿಷ್ಟು ಸ್ಟಡಿಗಳ ಪ್ರಕಾರ ಅಧ್ಯಯನದ ಪ್ರಕಾರ ರಷ್ಯಾದಲ್ಲಿರುವಂತಹ ಈ ಬೈಕಲ್ ಸರೋವರ ಅತ್ಯಂತ ಪ್ರಾಚೀನ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಂತಹ ಈ ಒಂದು ಬೈಕಲ್ ಸರೋವರ ಜಾಗತಿಕ ತಾಪಮಾನ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಾಲಿನ್ಯಕಾರಕಗಳಿಂದಾಗಿ ಅಪಾಯದಲ್ಲಿದೆ ಅಂತ ಒಂದು ಸ್ಟಡಿಯ ಮೂಲಕ ಅಥವಾ ಈ ಒಂದು ಅಧ್ಯಯನದ ಮೂಲಕ ಪಬ್ಲಿಷ್ ಮಾಡಲಾಗಿತ್ತು ಸೊ ಹೀಗಾಗಿ ಈ ಬೈಕಲ್ ಸರೋವರ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಈ ರಷ್ಯಾ ಗಣರಾಜ್ಯ ಅಥವಾ ರಷ್ಯಾ ರಿಪಬ್ಲಿಕ್ ದೇಶದಲ್ಲಿ ಅದರ ದಕ್ಷಿಣ ಭಾಗದಲ್ಲಿ ಅಥವಾ ಈ ಪೂರ್ವ ಸೈಬೀರಿಯಾ ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಪ್ರಾಚೀನ ಸರೋವರ ಬೈಕಲ್ ಸರೋವರ ಅಂತ ನಾವು ಗುರುತಿಸಬಹುದು ಈ ಒಂದು ಮ್ಯಾಪ್ನಲ್ಲಿ ರಷ್ಯಾದ ಮ್ಯಾಪನ್ನು ನೀಡಲಾಗಿದೆ ಅದರ ದಕ್ಷಿಣ ಭಾಗದಲ್ಲಿ ಈ ಒಂದು ಪ್ರದೇಶದಲ್ಲಿ ಉತ್ ಪೂರ್ವ ಸೈಬೀರಿಯಾ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ತಾಪಮಾನವನ್ನು ಹೊಂದಿರುವಂತಹ ಜಗತ್ತಿನ ಅತಿ ತಂಪಾದ ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಸೈಬೀರಿಯಾ ಪ್ರದೇಶದ ಪೂರ್ವ ಭಾಗದಲ್ಲಿ ಈ ಸಿಹಿ ನೀರಿನ ಸರೋವರವಾಗಿರುವಂತಹ ಬೈಕಲ್ ಸರೋವರವನ್ನು ನಾವು ಗುರುತಿಸ್ಬೋದು ಇದನ್ನು ಝೂಮ್ ಮಾಡಿ ನೋಡಿದರೆ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಬಾಳೆಹಣ್ಣಿನ ಆಕೃತಿಯನ್ನು ಹೊಂದಿರುವಂತಹ ಈ ಒಂದು ಸರೋವರ ಅತ್ಯಂತ ಪ್ರಾಚೀನ ಸರೋವರ ಅಂತ ಗುರುತಿಸ್ಕೊಳ್ಳುತ್ತೆ ಇದನ್ನು ಬೈಕಲ್ ಸರೋವರ ಅಂತ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಪ್ರಾಚೀನ ಸರೋವರ ಯಾಕೆ ಅಂತ ತಿಳ್ಕೊಳ್ಳೋದಾದರೆ ಜಗತ್ತಿನಲ್ಲಿ ಅಥವಾ ಭೂಮಿಯ ಮೇಲೆ ಅತ್ಯಂತ ಹಳೆಯ ಪರಿಸರ ವ್ಯವಸ್ಥೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರುವಂತಹ ಈ ಒಂದು ಸಿಹಿ ನೀರಿನ ಸರೋವರವಾಗಿ ಈ ಬೈಕಲ್ ಸರೋವರವನ್ನು ಗುರುತಿಸಲಾಗುತ್ತೆ ಅಷ್ಟೇ ಈ ಅತ್ಯಂತ ಆಳವಾದಂತಹ ಭೂಖಂಡವನ್ನು ಹೊಂದಿದಂತಹ ಪ್ರದೇಶದಲ್ಲಿ ಸಿಹಿ ನೀರಿನ ಜಲರಾಶಿಯನ್ನು ಹೊಂದಿರುವಂತಹ ಮತ್ತು ರಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿ ಬೈಕಲ್ ಸರೋವರವನ್ನು ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇನ್ನು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಈ ಬೈಕಲ್ ಸರೋವರವನ್ನು ಕೂಡ ಗುರುತಿಸಲಾಗುತ್ತೆ ಭೂಮಿಯ ಮೇಲ್ಮೈನ ಸುಮಾರು ಐದನೇ ಒಂದು ಭಾಗದಷ್ಟು ಶುದ್ಧ ಕುಡಿಯುವ ನೀರನ್ನು ಈ ಬೈಕಲ್ ಸರೋವರ ಹೊಂದಿದೆ ಅನ್ನೋದು ಕೂಡ ವಿಶೇಷವಾದಂತಹ ಮಾಹಿತಿ ಆಗುತ್ತೆ ಇನ್ನು ಈ ಸರೋವರಕ್ಕೆ ಇತರ ಯಾವ ನದಿ ಮೂಲಗಳು ಅಥವಾ ಇತರ ಯಾವ ವಾಟರ್ ಬಾಡಿಗಳಿಂದ ನೀರು ಬಂದು ಸೇರುತ್ತೆ ಮತ್ತು ಈ ಒಂದು ಬೈಕಲ್ ಸರೋವರ ಯಾವ ಒಂದು ಮೂಲಗಳಿಂದ ನೀರನ್ನು ಪಡೆದುಕೊಳ್ಳುತ್ತೆ ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದಾದ್ರೆ ರಷ್ಯಾದಲ್ಲಿ ಹರಿಯುವಂತಹ ಸಾಕಷ್ಟು ಸುಮಾರು ಆರೇಳು ನದಿಗಳ ನೀರುಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಬೈಕಲ್ ಸರೋವರ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿ ಗುರುತಿಸಿಕೊಳ್ಳುತ್ತೆ ರಷ್ಯಾದಲ್ಲಿರುವಂತಹ ಈ ಬೈಕಲ್ ಸರೋವರ ಮುಖ್ಯವಾಗಿ ಈ ರಷ್ಯಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾದಂತಹ ಲೇನಾ ನದಿಯಾಗಿರ್ಬೋದು ಅಂಗಾರಾ ನದಿಯಾಗಿರ್ಬೋದು ಇರ್ಕುಟ್ಸ್ಕ್ ನದಿ ನದಿಯಾಗಿರ್ಬೋದು ಅಥವಾ ಇರ್ಕುಟ್ಸ್ ರಿವರ್ ಅಂತ ಓದಿದ್ವಿ ಅಂಗಾರ್ಸ್ಕ್ ಅಂತ ರಿವರ್ ಆಗಿರ್ಬೋದು ಈ ಖಿಲೋಕ್ ರಿವರ್ ಆಗಿರ್ಬೋದು ಸೆಲೆಂಗಾ ಅನ್ನುವ ನದಿಯಾಗಿರ್ಬೋದು ಅಥವಾ ಅಪ್ಪರ್ ಅಂಗಾರ ರಿವರ್ ಆಗಿರ್ಬೋದು ಈ ರೀತಿಯಾದಂತಹ ಸಾಕಷ್ಟು ನದಿಗಳಿಂದ ಈ ಬೈಕಲ್ ಸರೋವರ ಏನಿದೆ ನೀರನ್ನು ಪಡೆದುಕೊಂಡು ಇಷ್ಟು ಸಮೃದ್ಧವಾಗಿದೆ ಅಂತ ನಾವು ಗುರುತಿಸ್ಬೋದು ಸೊ ಇದೇ ಒಂದು ಕಾರಣಕ್ಕಾಗಿ ಈ ರಷ್ಯಾದ ಗೆಲ ಅಂತ ಕೂಡ ಈ ಸರೋವರವನ್ನು ಗುರುತಿಸಲಾಗುತ್ತೆ ರಷ್ಯಾದ ಗೆಲ ಅಂತ ಬೈಕಲ್ ಸರೋವರವನ್ನು ಗುರುತಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸರೋವರ ಅತ್ಯಂತ ಪ್ರಾಚೀನ ಸರೋವರವನ್ನು ಸಾಕಷ್ಟು ಪಲ್ಯೂಷನ್ಸ್ ಅಂತ ಅಥವಾ ಈ ಒಂದು ಮಾಲಿನ್ಯಕಾರಕಗಳಿಂದ ಪಲ್ಯೂಟ್ ಆಗ್ತಾ ಇದೆ ಮತ್ತು ಈ ಹವಾಮಾನ ಬದಲಾವಣೆಯಿಂದ ಮತ್ತು ಜಾಗತಿಕ ತಾಪಮಾನದ ಹೆಚ್ಚಿ ಹೆಚ್ಚಳ ಆಗ್ತಾ ಇರುವುದರಿಂದ ಇದರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಅಪಾಯದ ಅಂಚಿನಲ್ಲಿದೆ ಅಂತ ಈ ಒಂದು ಸ್ಟಡಿಯ ಮೂಲಕ ಪಬ್ಲಿಷ್ ಮಾಡಲಾಗಿತ್ತು ಸೊ ಇಷ್ಟೊಂದು ಮಹತ್ವವನ್ನು ಹೊಂದಿರುವಂತಹ ಈ ರಷ್ಯಾದ ಬೈಕಲ್ ಸರೋವರವನ್ನು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸವಿಯಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಗುರುತಿಸಲಾಗುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಫ್ ಯುನೆಸ್ಕೋ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಈ ಒಂದು ಬೈಕಲ್ ಸರೋವರವನ್ನು ಘೋಷಣೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಮುಂದಿನ ಆರ್ಟಿಕಲ್ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿನಂದು ದೇಶದಾದ್ಯಂತ ಬಲಿದಾನ ದಿನ ಅಂತ ಗುರುತಿಸಲಾಗುತ್ತೆ ದೇಶ ಕಂಡಂತಹ ಸ್ವತಂತ್ರ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಯಾಗಿರುವಂತಹ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಬ್ರಿಟಿಷರಿಂದ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಇದೇ ಒಂದು ದಿನದಂದು ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೊಂದನೇ ತಾರೀಕಿನಂದು ಈ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಇವರನ್ನು ಗಲ್ಲಿಗೇರ ಗಲ್ಲಿಗೇರಿಸಲಾಗಿತ್ತು ಇದೇ ಒಂದು ಕಾರಣಕ್ಕಾಗಿ ದೇಶದಾದ್ಯಂತ ಇವರ ತ್ಯಾಗ ಮತ್ತು ಇವರ ಬಲಿದಾನವನ್ನು ಗುರುತಿಸುವಂತಹ ನಿಟ್ಟಿನಲ್ಲಿ ಇಪ್ಪತ್ತ್ಮೂರನೇ ಮಾರ್ಚ್ ತಾರೀಕನ್ನು ಬಲಿದಾನ ದಿವಸ್ ಅಥವಾ ಬಲಿದಾನ ದಿನ ಅಂತ ಘೋಷಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸುವಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಇವರು ಈ ದಿಲ್ಲಿಯಲ್ಲಿರುವಂತಹ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬನ್ನು ಎಸಿದ್ದಾರೆ ಬಾಂಬನ್ನು ಎಸೆದು ಅಷ್ಟೊಂದು ಅಪಾಯಕಾರಿ ಆಗಿಲ್ಲದೆ ಇರುವಂತಹ ಬಾಂಬ್ಗಳನ್ನು ಎಸೆದು ಯಾರಿಗೆ ಹಾನಿಯನ್ನು ಉಂಟು ಮಾಡದೆ ಇನ್ಕ್ಯುಲ್ ಜಿಂದಾಬಾದ್ ಅಂದರೆ ಈ ಕ್ರಾಂತಿ ಉಳಿಯಲಿ ಅಂತ ಈ ಒಂದು ಘೋಷಣೆಯನ್ನು ಮಾಡ್ತಾರೆ ಮತ್ತು ಬ್ರಿಟಿಷರ ಈ ಸೇನೆಗೆ ಸರೆಂಡರ್ ಆಗ್ತಾರೆ ಸೊ ಅವರನ್ನು ಸರೆಂಡರ್ ಮಾಡಿ ಸಾಕಷ್ಟು ಕೇಸಸ್ಗಳನ್ನು ಅವರ ಮೇಲೆ ಹೇರಲಾಗುತ್ತೆ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸವಿ ಮಾರ್ಚ್ ಮೂವತ್ತು ಇಪ್ಪತ್ತ್ಮೂರನೇ ತಾರೀಕಿನಂದು ಈ ಮೂವರು ಕ್ರಾಂತಿಕಾರಿಗಳಿಗೆ ಗಲ್ಲಿಗೇರಿಸಲಾಗುತ್ತದೆ ಸೊ ಇವರ ತ್ಯಾಗ ಮತ್ತು ಬಲಿದಾನದ ಸ್ಮರಣಾರ್ಥವಾಗಿ ದೇಶದಾದ್ಯಂತ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿನಂದು ಬಲಿದಾನ ದಿನ ಅಂತ ನಾವು ಆಚರಿಸ್ತೇವೆ ಅಂತ ನಾವು ಇದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಗಳು ರ್ಯಾಪಿಡ್ ರಿವಿಷನ್ ಪ್ರಶ್ನೆಗಳನ್ನು ನೋಡ್ಕೊಳ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಈ ವಾಯು ಗುಣಮಟ್ಟದ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ ಗಾಳಿಯಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಸಾಂದ್ರತೆಯ ವಿಷಯದಲ್ಲಿ ಅತ್ಯಂತ ಕಲುಷಿತ ದೇಶ ಯಾವುದು ಅಂತ ಗುರುತಿಸಲಾಗುತ್ತೆ ಆಪ್ಷನ್ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಒಂದು ಭಾರತ ಆಪ್ಷನ್ ಎರಡು ಅಮೇರಿಕಾ ಆಪ್ಷನ್ ಮೂರು ಬಾಂಗ್ಲಾದೇಶ್ ಅಥವಾ ಆಪ್ಷನ್ ನಾಲ್ಕು ತಾನ್ಝೇನಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಬಾಂಗ್ಲಾದೇಶ್ ಇದು ಜಗತ್ತಿನಾದ್ಯಂತ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರನೇ ಇಸಿವಿಯಲ್ಲಿ ಅತ್ಯಂತ ಕಳಪೆ ಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಗುರುತಿಸ್ಕೊಳ್ತಾ ಇದೆ ಎರಡನೇ ಸ್ಥಾನದಲ್ಲಿ ಪಾಕಿಸ್ತಾನ್ ಮತ್ತು ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ತ್ರೀ ಬಾಂಗ್ಲಾದೇಶ್ ಈಸ್ ರೈಟ್ ಆನ್ಸರ್ ಸ್ವಿಜರ್ಲ್ಯಾಂಡ್ನ ಈ ಐಕ್ಯೂ ಏರ್ ಅನ್ನುವ ಸಂಸ್ಥೆಯ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವವಾಯು ಗುಣಮಟ್ಟ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಈ ಒಂದು ಪಟ್ಟಿಯಲ್ಲಿ ಬಾಂಗ್ಲಾದೇಶ್ ಮೊದಲ ಸ್ಥಾನದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಮುಖ್ಯವಾಗಿ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಇದರ ಸಾಂದ್ರತೆಯನ್ನು ಗುರುತಿಸುವುದರ ಮೂಲಕ ಅತಿ ಹೆಚ್ಚಿನ ಈ ಪರ್ಟಿಕ್ಯುಲೇಟ್ ಮ್ಯಾಟರನ್ನು ಹೊಂದಿರುವಂತಹ ಗಾಳಿ ಬಾಂಗ್ಲಾದೇಶದಲ್ಲಿದೆ ಅಂತ ನಾವು ಗುರುತಿಸಿ ನಾವು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯಾಗಿ ಜಾಗತಿಕವಾಗಿ ಈ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಜಧಾನಿ ಯಾವುದು ಅಂತಂದರೆ ನಮ್ಮ ಭಾರತದ ದೆಹಲಿ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಯಾವ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಪ್ಷನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಮೂರು ಎರಡು ಸಾವಿರನೇ ಇಸಿವಿ ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಆರು ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಎರಡು ಸಾವಿರದ ಆರನೇ ಇಸವಿಯಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ನ ಮೂಲಕ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾದಂತಹ ಸಂಸ್ಥೆ ಶಾಸನಬದ್ಧವಾದಂತಹ ಬದ್ಧ ಅಥವಾ ಈ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿರುವಂತಹ ಸಂಸ್ಥೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಗುರುತಿಸಿದ್ವಿ ಸೊ ಆಪ್ಷನ್ ಫಾರ್ ಈಸ್ ರೈಟ್ ಆನ್ಸರ್ ಸೊ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ದೇಶದಾದ್ಯಂತ ಈ ಆಹಾರ ಪದಾರ್ಥಗಳ ಗುಣಮಟ್ಟದ ಗುಣಮಟ್ಟವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ ಬೈಕಲ್ ಸರೋವರ ಎಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಭಾರತ ಆಪ್ಷನ್ ಎರಡು ಬಾಂಗ್ಲಾದೇಶ್ ಆಪ್ಷನ್ ಮೂರು ರಷ್ಯಾ ಆಪ್ಷನ್ ನಾಲ್ಕು ಭೂತಾನ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ರಿಪಬ್ಲಿಕ್ ಆಫ್ ರಷ್ಯಾ ಈ ರಾಷ್ಟ್ರದಲ್ಲಿ ಇದರ ದಕ್ಷಿಣ ಭಾಗದಲ್ಲಿ ಬೈಕಲ್ ಅನ್ನುವ ಈ ಸಿಹಿ ನೀರಿನ ಸರೋವರ ಲೊಕೇಟ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ರಷ್ಯಾದ ದಕ್ಷಿಣ ಭಾಗದಲ್ಲಿರುವಂತಹ ಈ ಪೂರ್ವ ಸೈಬೀರಿಯಾ ಪ್ರದೇಶದಲ್ಲಿ ಪ್ರಾಚೀನವಾದಂತಹ ಈ ಒಂದು ಬೈಕಲ್ ಸರೋವರವನ್ನು ನಾವು ಡಿಸ್ಕಸ್ ಮಾಡಿದ್ವಿ ಈ ಮ್ಯಾಪನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಜಗತ್ತಿನಲ್ಲಿ ಇರುವಂತಹ ಅತಿ ದೊಡ್ಡ ಸಿಹಿ ನೀರಿನ ಸರೋವರಗಳಲ್ಲಿ ಈ ಬೈಕಲ್ ಸರೋವರ ಕೂಡ ಒಂದಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಸಾಕಷ್ಟು ಈ ಮಾಲಿನ್ಯಕಾರಕಗಳನ್ನು ಡೈರೆಕ್ಟಾಗಿ ಈ ಸರೋವರಕ್ಕೆ ಬಿಡ್ತಾ ಇರೋದರಿಂದ ರಿಲೀಸ್ ಮಾಡ್ತಾ ಇರೋದರಿಂದ ಇದು ಸಾಕಷ್ಟು ಅಪಾಯದ ಅಂಚಿನಲ್ಲಿದೆ ಅಂತ ಇತ್ತೀಚಿನ ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬೈಕಲ್ ಲೇಕ್ ಇನ್ನು ಮುಂದಿನ ಪ್ರಶ್ನೆಯನ್ನು ಪ್ರಿಪೇರ್ ಮಾಡಿಲ್ಲ ಸೊ ಆದರೆ ಪ್ರಶ್ನೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಪ್ರತಿ ವರ್ಷ ಯಾವ ಒಂದು ದಿನವನ್ನು ದೇಶದಾದ್ಯಂತ ಬಲಿದಾನ ದಿನ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಖಿನಂದು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿಯಲ್ಲಿ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವರನ್ನು ಬ್ರಿಟಿಷರಿಂದ ಗಲ್ಲಿಗೇರಿಸಲಾಗಿತ್ತು ದೇಶ ಕಂಡಂತಹ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರರಾದಂತಹ ರಾಜ್ದೇವ್ ಸುಖದೇ ಸಾರಿ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದನೇ ತಾರೀಕು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿನಂದು ಗಲ್ಲಿಗೇರಿಸಲಾಗಿತ್ತು ಇವರ ತ್ಯಾಗ ಮತ್ತು ಬಲಿದಾನದ ಸ್ಮರಣಾರ್ಥವಾಗಿ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ತಾರೀಕನ್ನು ಪ್ರತಿ ವರ್ಷ ಬಲಿದಾನ ದಿನ ಅಂತ ಭಾರತದಾದ್ಯಂತ ಆಬ್ಸರ್ವ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಎನ್ ಆಮ್ ಡೇ